ವಾಟ್ ಅಬೌಟ್ ಅನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಗೌರ್ಮೆಂಟ್ ಅಂದ್ರೆ ಅವ್ರಿಗೇನೂ ಅರ್ಥ ಆಗಲ್ಲ. ಸಿದ್ದರಾಮ ಶಿವ ಇವತ್ತು ಹೇಳಿದ್ದನ್ನ ನಾಳೆ ಇಲ್ಲ ಅಂತಾರೆ. ಒಬ್ಬ ರಾಷ್ಟ್ರಪತಿ ಅಂದರೆ ಈ ದೇಶಕ್ಕೆ ಪವಿತ್ರವಾದ ಒಂದು ಪದವಿಯನ್ನು ಹೊಂದಿರ್ತಕ್ಕಂಥವ್ರು, ಅವ್ರನ್ನ ಏಕವಚನದಲ್ಲಿ ಮಾತಾಡಿಸುವಂತ ಒಂದು ನೀಚ ಭಾವನೆ ಇರುವಂತವ್ರನ್ನ ನಾವು ನಾಚಿಕೆ ಪಡ್ಬೇಕು ಸರ್ ಇವನು ಮುಖ್ಯಮಂತ್ರಿ ಆಗಿರೋದಕ್ಕೆ. ಸಿದ್ದರಾಮಯ್ಯನ ನಾವು ದೇವರು ಅಂತ ಕರೀಕಾದ್ರೆ ಸರ್, ಡಿ ಕೆ ಶಿವಕುಮಾರ್ನ ದೇವರು ಅಂತ ಕರೀಕಾದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಏನಾದ್ರೂ ನಾವು ತಿರುಗಿ ನೋಡೋದೇ ಆದ್ರೆ ಗುರಂತ ಸರ್, ದೇಶ ದ್ರೋಹದ ಕೆಲಸ ನಾವು ಮಾಡ್ತಾ ಇಲ್ಲ, ಪೊಲಿಟಿಷಿಯನ್ ಮಾಡ್ತಾ ಇದ್ರೆ ಯಾವ ಪೊಲಿಟಿಷಿಯನ್ ಕ್ರಿಮಿನಲ್ ಇಲ್ಲ. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ದೇಶಾದ್ಯಂತ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಯಿತು. ಮಂಡ್ಯದಲ್ಲಿ ಬಿಜೆಪಿ ಮತ್ತು ಕೇಸರೀಕರಣದ ಸಂಖ್ಯೆ ಕಡಿಮೆ ತೀರಾ. ಬಟ್ ಒಂದು ವಿಷಯ ಅಂತಂದರೆ ಮಂಡ್ಯ ಜಿಲ್ಲೆಯ ಕೆರಗೋಡುನಲ್ಲಿ ಆದಂಥ ಒಂದು ಇನ್ಸಿಡೆಂಟ್, ಅಂದರೆ ಆಂಜನೇಯನ ಧ್ವಜ ಇಳಿಸಿದ್ದು ಒಂದಷ್ಟು ವಿವಾದ ಕಾರಣ ಆಗಿತ್ತು. ಇದು ರಾಜಕಾರಣ ಆಗಿದೆ, ರಾಜಕಾರಣ ಬೇಡ, ಈ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಈಗ JDS BJP ಇದನ್ನು ಪ್ರತಿಭಟಿಸಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾನೀಗ ಕೆರಗೋಡಿಂದ ಮಂಡ್ಯಗೆ BJP ನಾಯಕರು JDS ಎಲ್ಲ ಪಾದಯಾತ್ರೆ ಮಾಡ್ತಾರೆ. ಈ ನಡುವೆ ಕೋಡಹಳ್ಳಿ ಗ್ರಾಮದಲ್ಲಿದ್ದೀನಿ. ಕೋಡಹಳ್ಳಿ ಅಲ್ಲ, ಈ ಇನ್ಸಿಡೆಂಟ್ ಇದೆಯಲ್ಲ ಈ ಮಂಡ್ಯದಲ್ಲಿ, ಹೌದು ಸಾಕಷ್ಟು ಬೇರೆ ಬೇರೆ ಆಚೆ ಈಚೆ ಸಮಸ್ಯೆಗಳು ಹಂಗೆ ಹಂಗೆ ಲೆಕ್ಕಾಚಾರ ಇರ್ತವೆ, ಬಟ್ ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಿ? ಗುರುಗಳೇ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಧರ್ಮದಲ್ಲಿ, ರಾಜಕೀಯದಲ್ಲಿ ಧರ್ಮ ಇರಬೇಕು ಗುರುಗಳೇ, ಬಟ್ ಆದರೆ ಧರ್ಮನೇ ರಾಜಕೀಯ ಮಾಡ್ಕೋಬಾರ್ದು. ಈಗಿನ ಪರಿಸ್ಥಿತಿ ಈಗ ನಡೀತೈತೆ ಗುರುಗಳೇ, ಬಟ್ ಆದರೆ ಹಿಂದೂ ಧರ್ಮ ಅಂತ ಬಂದರೆ ಎಲ್ಲರ ಒಗ್ಗಟ್ಟಾಗಿ ಮಾಡಬೇಕು. ಬಟ್ ಆದರೆ ಇದನ್ನು ರಾಜಕೀಯವಾಗಿ ಪರಿವರ್ತನೆ ಮಾಡ್ಕೊಂಡು ಸಿಂಪಲ್ ಸೊಲ್ಯೂಷನ್ ಏನು, ರಾಜಕೀಯ ಮಾಡಿಬಿಡಿ ಗುರುಗಳೇ, ರಾಜಕೀಯ ಮಾಡಬೇಕು. ಸೊ ಅದು ಇರಬೇಕಾ, ತೆಗಿಬೇಕಾ, ಹಾಕ್ಬೇಕಾ ಗುರುಗಳೇ? ಅದು ಕಾನೂನು ಪ್ರಕಾರವಾಗಿ ಇವರು ಧ್ವಜಸ್ತಂಭನ ಬಂದ್ಬಿಟ್ಟು ತ್ರಿವರ್ಣ ಧ್ವಜ ಮತ್ತು ಕನ್ನಡ ಬಾವುಟ ಆರಿಸೋಕ್ಕೆ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಹೇಳ್ತವ್ರೆ. ಬಟ್ ಅವ್ರು ಹೇಳ್ತವ್ರೆ ನಾವು ಇದು ಹನುಮ ಧ್ವಜ ಆರಿಸೋಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳ್ತವ್ರೆ. ಸೊ ಅದು ಕ್ಲಿಯರಿಟಿ ಸಿಗ್ತಲ್ಲ ಗುರುಗಳೇ, ಹಂಗಾಗಿ ಸ್ವಲ್ಪ ಜನ ಡಿಸ್ಟರ್ಬ್ ಆಗವ್ರೆ. ಬಟ್ ಓಕೆ, ಒಂದು ಡೆವಲಪ್ಮೆಂಟ್ ಆಗ್ತಾ ಐತೆ. ಈ ಟೈಮ್ ಏನು ಅಂದರೆ ಇಡೀ ದೇಶ ಅನ್ನೋದಕ್ಕಿಂತ ರಾಮ ಜನ್ಮಭೂಮಿ ಶೋಷ ಹೋರಾಟ ಆಯಿತು 500 ವರ್ಷ, ಇವಾಗೇನೋ ಮೊನ್ನೆ ಆಯಿತು. ಈ ಟೈಮಲ್ಲಿ ಈ ಸೆಂಟು ಮಂಡ್ಯದು ಈ ಘಟನೆ ಬೇಕಿತ್ತ ಬೇಡವಿತ್ತ? ಅಂದರೆ ಇವಾಗ ಎಲೆಕ್ಷನ್ ಹತ್ರ ಬರೋದ್ರಿಂದ ಈ ಘಟನೆ ಬ್ಯಾಡವಾಗಿತ್ತು. ನೀವು ತಮ್ಮ ಹೆಸರು ಸರ್ ಮಾತಾಡಲ್ವಾ? ಯಾರು ಮಾತಾಡಿರಿ? ಗೌಡ್ರೆ, ಏನು ಹೇಳ್ತೀರಿ ಸರ್? ಇದು ರಾಜಕೀಯ ಕುತಂತ್ರದಿಂದ ಮಾಡ್ತಾ ಇರುವಂಥ ಕೆಲಸ ಸರ್. ಸಾಮಾನ್ಯ ಗ್ರಾಮೀಣ ಪ್ರದೇಶದ ಜನ ಶ್ರೀರಾಮನ ಇವತ್ತಿಂದ ಪೂಜೆ ಮಾಡ್ತಾ ಇಲ್ಲ ಸರ್. ಅಯೋಧ್ಯೆಯಲ್ಲಿ ಆಗೋದಕ್ಕಿಂತ ಅಯೋಧ್ಯೆಯಲ್ಲಿ ಅವತ್ತಿನ ಸರ್ಕಾರ ಲಾಸ್ ಮಾಡಿದಾಗ್ಲೂ ಕೂಡ ನಾವು ಪೂಜೆ ಮಾಡಿಕೊಂಡೇ ಬಂದಿದ್ದೀವಿ ಗ್ರಾಮಗಳಲ್ಲೆಲ್ಲ. ಆದರೆ ಇಂಥ ಒಂದು ಫ್ಲ್ಯಾಗನ್ನು ಆರಿಸೋದಕ್ಕೆ, ಅದು ಸರ್ಕಾರಿ ಜಮೀನು ಅಂತಾರೆ, ಸರ್ಕಾರಿ ಜಮೀನು ಯಾರ್ದು ಸರ್? ಅದು ಸಾರ್ವಜನಿಕರ ಸ್ವತ್ತು, ಧರ್ಮದ ಸ್ವತ್ತು, ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬನಿಗೂ ಹಕ್ಕಿದೆ. ರಾಮ ಜನ್ಮಭೂಮಿನ ಆಚರಿಸಿದಂಥ ದೇಶಗಳು 74 ಇದೆ ಈ ದೇಶದಲ್ಲಿ. 74 ದೇಶಗಳಲ್ಲಿ ವಿಭಿನ್ನ ಭಾವನೆಗಳು ಬರದೇ ಇರುವಂಥ ಭಾವನೆಗಳು ಈ ಒಂದು ಕೆರಗೋಡು ಹೋಬಳಿನಲ್ಲಿ ಬರಬೇಕಾದ್ರೆ ಇಲ್ಲಿ ಎಷ್ಟು ಕುತಂತ್ರ ಮಾಡಿದ್ದಾರೆ ರಾಜಕೀಯವಾಗಿ ಅನ್ನೋದನ್ನ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ನೀವು ಹೇಳ್ತಿದ್ದೀರಿ ಈ ರಾಮ ಜನ್ಮಭೂಮಿ ಎಂದಾಗ ಬೇರೆ ಬೇರೆ ದೇಶಗಳಲ್ಲೂ ಇದನ್ನ ಸೆಲೆಬ್ರೇಟ್ ಮಾಡಿರೋ ಟೈಮಲ್ಲಿ ನಮ್ಮೂರಲ್ಲೇ ಈ ಥರ ಮಾಡೋದು ಸರಿನಾ ಅಂತ ಪ್ರಶ್ನೆ. ಯಾಕೆ ಹಿಂಗೆ ಮಾಡಿದ್ರು ಹೋಗ್ಲಿ? ಯಾಕೆ ಹಿಂಗೆ ಮಾಡಿದ್ರು ಅಂದರೆ ಇದು ಈ ಲೋಕಸಭೆ ಎಲೆಕ್ಷನ್ ಒಂದು ಕುತಂತ್ರ ಸರ್. ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಯಾರು ಇವ್ರನ್ನ ವಿಭಜನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಪ್ರತಿಯೊಬ್ಬರನ್ನು ಕೂಡ ವಿಭಜಿಸಿ ಇವರು ನಮ್ಮವರು ಇವರು ನಮ್ಮವರು ಅನ್ನೋ ಒಂದು ಒಂದು ವಿಷಯ ಬಿಡ್ತೀನಿ. ಕರಾವಳಿ ಭಾಗ, ಕರಾವಳಿ ಅಂದಾಗ ಏನಾಗ್ಬಿಟ್ಟೈತೆ, ಅಲ್ಲಿ ಒಂದಷ್ಟು ಜನ ಮುಸ್ಲಿಮ್ಸ್, ಒಂದಷ್ಟು ಜನ ಹಿಂದೂ ಅಂತ ವೋಟಿಂಗ್ ಆಗುತ್ತೆ, ಅಲ್ಲಿ ಲಾಭ ಐತೆ. ಇಲ್ಲಿ ಇರೋರೆಲ್ಲ ಸಂಖ್ಯೆ ಜಾಸ್ತಿ ಹಿಂದೂಗಳೇ ಅಂದಾಗ ಸಮಸ್ಯೆ ಹೆಂಗೆ ಅಂತ ನಾನು ಕೇಳೋದು. ಇದು ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಎಗ್ರಿ. ಈಗ ಪೊಲಿಟಿಕಲಿ ಲಾಭ ಮಾಡ್ಕೊಳಕ್ ತಡೆಯೋದೇ ಆದ್ರೆ ಇರೋರೆಲ್ಲ ಜಾಸ್ತಿ ಸಂಖ್ಯೆ ಹಿಂದೂಗಳೇ ನೀವು ಅನ್ನೋದಾದ್ರೆ ಕಾಂಗ್ರೆಸ್ನವ್ರು ಯಾಕೆ ತಪ್ಪು ಮಾಡ್ತಾರೆ ಅಂತ. ತಪ್ಪು ಮಾಡೋದು ಅವ್ರ ದುರಾಲೋಚನೆ ಇದೆ ಸರ್, ಮುಂದಾಲೋಚನೆ ಒಳಗಡೆ ಅವರು ದುರಾಲೋಚನೆ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು. ಮನುಷ್ಯ ಯಾವಾಗ್ಲೂ ಮುಂದೆ ಯೋಚನೆ ಮಾಡಬೇಕು. ಇವರು ಮುಂದೆ ಯೋಚನೆ ಮಾಡ್ತಾ ಇಲ್ಲ, ಇವರು ಆಸ್ತಿ ಮನೆ ಮಾಟ ಉಳಿಸ್ಕೊಳ್ಳೋಕೋಸ್ಕರ ಈ ತಂತ್ರಗಾರಿಕೆನ ಹುಡುಕಿ ಜನರಿಂದ ಓಟನ್ನ ಡಿಮ್ಯಾಂಡ್ ಮಾಡ್ತೀರಿ. ಈಗ ಏನು ಡಿಮ್ಯಾಂಡ್ ಮಾಡ್ತೀರಿ ಸರ್? ಏನು ಡಿಮ್ಯಾಂಡ್ ಮಾಡುವಂಥದ್ದು ಏನಿಲ್ಲ ಇಲ್ಲಿ. ನಮ್ಮ ಹಕ್ಕುಗಳನ್ನ ನಮಗೆ ಬಿಟ್ಕೊಡಿ, ನಾವು ಏನು ಮಾಡೋದ್ರೂ ಅದು ಸಮಾಜಕ್ಕೆ ವಿರುದ್ಧವಾಗಂತೂ ಮಾಡೋದಿಲ್ಲ. ದೇಶದ್ರೋಹದ ಕೆಲಸ ನಾವು ಮಾಡ್ತಾ ಇಲ್ಲ, ಪೊಲಿಟಿಷಿಯನ್ ಮಾಡ್ತಾ ಇದ್ದಾರೆ. ಯಾವ ಪೊಲಿಟಿಷಿಯನ್ ಸರ್ ಕ್ರಿಮಿನಲ್ ಇಲ್ಲ, ಎಲ್ಲ ಪೊಲಿಟಿಷಿಯನ್ನು ಕ್ರಿಮಿನಲ್ಗಳೇ. ಅಂಥದ್ರಲ್ಲಿ ನಾವು ನ್ಯಾಯವಾದಂಥ ಒಬ್ಬ ವ್ಯಕ್ತಿನ ಆಚರಿಸ್ಕೊಳ್ಳೋದ್ರಲ್ಲಿ, ಭಗವಂತನ ಆಚರಿಸ್ಕೊಳ್ಳೋದ್ರಲ್ಲಿ ತಪ್ಪಿಸಿ ಇವ್ರನ್ನ ಆಚರಿಸುವ
ಇವ್ರನ್ನ ಮೆರವಣಿಗೆ ಮಾಡಮ್ಮ, ಇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಮ್ಮ, ಇವ್ರ ಮೇಲೆ ಎಷ್ಟೆಷ್ಟು ಕೇಸ್ಗಳಿದೆ, ಇವ್ರನ್ನ ಯಾಕೆ ಸರ್ ಮಾಡಬೇಕು, ನಮ್ಮನ್ನ ಫ್ರೀ ಆಗಿ ಬಿಟ್ಕೊಳ್ಳಿ, ತಾವು ದೇವರ ಹೆಸರು ಹೇಳ್ಕೊಂಡು ಗದ್ದೆ ಕೆಲಸ ಮಾಡ್ಕೊಂಡು ಬದುಕ್ತೀವಿ ನಾವು. ಇಂಥ ಒಂದು ದುರ್ನಡತೆ ಸರ್ಕಾರಗಳು ಅಳಿಸಿ ಹೋಗಬೇಕು ಸರ್. ಮಾನವೀಯತೆಯಿಂದ ಬದುಕುವಂಥದ್ದು, ಸಮಾಜನ ಮೇಲೆತ್ತುವಂಥದ್ದು, ಈ ದೇಶದ ಸಮಾಜನ ಮೇಲೆತ್ತುವಂಥದ್ದು, ಸರ್ವರು ಸರ್ವ ಜನಾಂಗನೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕುವಂಥ ಒಂದು ಪ್ರೊಸೀಜರ್ನ ಮಾಡದೇನೆ ಇವರು ತಮ್ಮದೇ ಆದಂಥ ಬದುಕುಗೋಸ್ಕರ ಸೀಮಿತಗೊಳಿಸ್ಕೊಂಡು, ಯಾವ ಸರ್ದು ಪಕ್ಷ ಇವತ್ತು ಈ ಪಕ್ಷದಲ್ಲಿ ಇರ್ತಾನೆ, ಅವನು ಆ ಪಕ್ಷಕ್ಕೆ ಹೋಯ್ತಾನೆ, ಆ ಪಕ್ಷಕ್ಕೆ ಹೋಯ್ತಾನೆ, ಈ ಪಕ್ಷ ಇವ್ರು ಎಲ್ಲಿದೆ ಪಕ್ಷ? ಪಕ್ಷ ಇರೋದು ಒಂದೇ ರೈತರ ಪಕ್ಷ ಸರ್. ನಾವು ರೈತರ ಪಕ್ಷ ಅಲ್ಲದೆ ಇನ್ಯಾವ ಪಕ್ಷನೂ ಕೂಡ ಇಲ್ಲ. ಅಂಥ ಒಂದು ಸಂಘಟನೆಗಳನ್ನ ಒಡೆದು ಚಿತ್ರ ಮಾಡೋಕೊಟ್ಟಿರೋ ಈ ಸಮಾಜ ದ್ರೋಹಿಗಳೇ ತಾನೇ ಈ ದೇಶದ ಕಂಟಕ. ಇಂಥವ್ರನ್ನ ಏನು ಮಾಡಬೇಕು ಅನ್ನೋದನ್ನು ನೀವು ಮಾಧ್ಯಮಗಳಲ್ಲಿ ಬಿತ್ತರಿಸಿ ಸರ್. ಸತ್ಯನ ಮಾಧ್ಯಮಗಳಲ್ಲಿ ನೀವು ಸತ್ಯನೇ ಬಿತ್ತರಿಸಿ. ಇವತ್ತು ಎಚ್ಚರಿಕೆ ಕೊಡಬೇಕಾದ್ದು ಮಾಧ್ಯಮಗಳು. ನೀವು ಸಮಾಜದ ಅನ್ಯಾಯನ ಕಟುವಾಗಿ ಟೀಕಿಸಿ ಇದು ತಪ್ಪು ಅಂತ ಅದನ್ನು ಕೋರ್ಟ್ಗೆ ಹೇಳಿರಿ. ಕಾನೂನಿದೆ, ಕಾನೂನು ಚೌಕಟ್ಟಲ್ಲಿ ಹೋಗಿ ಸರ್. ನೀವು ಮಾಧ್ಯಮದವರು, ನೀವು ಮಾತ್ರ ಮುಂದಾಳತ್ವ ವಹಿಸ್ಲೇಬೇಕು ಸರ್ ಮಾಧ್ಯಮದವರು. ತಮ್ಮ ಹೆಸರು ಸರ್? ಶ್ರೀಪತಿ ಅಂತ ಹೇಳ್ಬಿಟ್ಟು. ಯಾವ್ರವರು? ನಾವು ಕೊಪ್ಪದ ಹತ್ರ ಬೇಕಾಳವರು. ಏನ್ ಹೇಳ್ತೀರಿ ಕೆರಗೋಡ್ ಇನ್ಸಿಡೆಂಟ್ ಬಗ್ಗೆ? ಕೆರಗೋಡ್ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳಕ್ಕಾಗತ್ತೆ ಸರ್? ಈಗ ಇಡೀ ಪ್ರಪಂಚನೇ ದೇವರು ಅಂದ್ರೆ ಎಲ್ಲಾ ಪೂಜೆ ಮಾಡ್ತಾರೆ, ಅದಕ್ಕೆ ಇದನ್ನ ರಾಜಕಾರಣ ಬೆರೆಸಿ ಇದು ಮಾಡ್ತಾರೆ. ಅದು ಅವರು ಸ್ವಂತ ದುಡ್ಡಲ್ಲಿ ಮಾಡ್ಕೊಂಡಿರೋದಂತೆ. ನಾವು ತಿಳಿದ ಮಟ್ಟಿಗೆ 600,000 ಖರ್ಚು ಮಾಡಿ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಡಿರೋದಕ್ಕೂ ಇವರು ವೈಯಕ್ತಿಕ ಸಾಧಿಸಿ ಈ ತರ ಬೌಟನ ಇಳಿಸಿ ಈ ತರ ಮಠ ಮಧ್ಯಾಹ್ನದಲ್ಲಿ ಇದು ಮಾಡ್ತಾರೆ ಅಂದ್ರೆ ಅದಕ್ಕೆ ತಪ್ಪಲ್ವಾ ಸರ್? ಅದು ರಾಷ್ಟ್ರ ಧ್ವಜ ಹಾರಿಸ್ತಾರೆ ಅಂದ್ರೆ ಅದು ತಪ್ಪಲ್ವಾ ಮಠ ಮಧ್ಯಾಹ್ನದಲ್ಲಿ? ಅಲ್ಲ, ನಿಮಗೆ ಗೊತ್ತಿರೋ ಮಾಧ್ಯಮದವ್ರಿಗೆ ಗೊತ್ತಿರೋ ಮಟ್ಟಿಗೆ ಹೇಳಿ. ರಾಮ ಮಂದಿರಕ್ಕೆ ಏನಾದ್ರೂ ಕೊಟ್ಟಿದಾರ ಇವರು? ನಮ್ಮೂರು ರಾಮ ಮಂದಿರಕ್ಕೆ ಏನಾದ್ರೂ ಕೊಟ್ಟಿದಾರ ಸರ್ ಇವರು? ಏನು ಕೊಟ್ಟಿಲ್ಲ. ನಮ್ಮನ್ನ ಸ್ವತಂತ್ರವಾಗಿ ಬಿಡಿ, ನಾವು ದೈವ ಪೂಜೆ ಮಾಡಿಕೊಂಡು ಧರ್ಮವಾಗಿ ಬದುಕ್ತೀವಿ. ಇದನ್ನು ಬಿಟ್ಟು ಇವರು ಏನೇನೋ ಹೇಳ್ಕೊಂಡು ಇದು ಬೇಕಿತ್ತ ಸರ್ ನಮಗೆ? ಇವತ್ತು ಎಷ್ಟು ಜನದ ಕೆಲಸ ಬೇಸ್ಟು. ಮೂಲ ಕಾರಣ ಕಾಂಗ್ರೆಸ್ ಸರ್, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಇವರು ಬಂದಾಗ್ಲಿಂದನೂ ಕೂಡ ನೋಡ್ತಾನೆ ಇರಿ. ನೀವೆಲ್ಲ ಮಾಧ್ಯಮದವರು ಇವ್ ಬಿತ್ತರಿಸ್ಬೇಕು ಸರ್ ಇದನ್ನ. ನಮ್ಮ ನೋವುಗಳು, ಗ್ರಾಮೀಣ ಪ್ರದೇಶದ ಜನರ ನೋವುಗಳು ಏನಿದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಸರ್ ನೀವು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುರಾಯಸ್ವಾಮಿ, ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ಬೇಕು. ನಮ್ಮ ಪಾಡಿಗೆ ನಾವು ಧರ್ಮವಾಗಿ ಬದುಕಕ್ ಬಿಡಿ ಅಂತ. ಧರ್ಮ ಅಂದ್ರೆ ಆಚರಣೆ, ವ್ಯವಸಾಯ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಊಟ ಮಾಡ್ತೀವಿ, ಓಡಾಡ್ಕೊಂಡಿರ್ತೀವಿ. ನಮ್ಮ ಪಾಡಿಗೆ ನಮ್ಮ ಆಚರಣೆ ಮಾಡಕ್ ಬಿಡಿ, ಧರ್ಮವಾಗಿ ಬದುಕಕ್ ಬಿಡಿ ಅಂತ ಇವ್ರು ಕೇಳ್ತಾವ್ರೆ. ಗೊತ್ತಿಲ್ವಲ್ಲ ಸರ್ ಈ ಲೀಡರ್ಗಳಿಗೆ, ವಾಟ್ ಅಬೌಟ್ ಅನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಗೌರ್ಮೆಂಟ್ ಅಂದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಇಂಡಿಯಾದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಬಗ್ಗೆ, ಸಂವಿಧಾನದ ಗೌರವ ಕೊಡದಿರೋರು ಮಾತ್ರ ಇವತ್ತು ಈ ದೇಶ ನಾಳಕೊಳ್ತಿದ್ದಾರೆ ಇಲ್ಲಿ ಈ ರಾಜ್ಯನ. ಮೋದಿಯವರು ಸರ್ ನೋಡಿ, ಸೊ ಸೈಲೆಂಟ್ ಆಫ್ ಪೇಸ್. ಜನರ ಬಗ್ಗೆ ಏನು ಒಂದು ಕಾಳಜಿ ಇದೆ? ವಿದೇಶಗಳಲ್ಲಿ ಅವ್ರ ಬಗ್ಗೆ ಎಷ್ಟು ಒಂದು ಗೌರವ ಇದೆ? ಇದನ್ನೆಲ್ಲ ಪರಿಗಣನೆ ತಗೊಂಡು ತಂದೆ ನಾವು ಹೆಜ್ಜೆ ಇಡ್ಬೇಕು ಸರ್. ನಾವು ನೀವು ಸರ್ ಮಾಧ್ಯಮದವರು ಓಕೆ, ಇಷ್ಟೆಲ್ಲ ನೀವು ವಿಷಯ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾ ಹೇಳ್ತಾ ಇದ್ದೀರಿ. ಹಿಂಗಿರ್ಬೇಕು ಹಿಂಗಿರ್ಬೇಕು, ನಮ್ಮ ಪಾಡ್ ನಾವಿದೀವಿ, ಬಿಟ್ಬಿಡ್ರಯ್ಯ ಅಂತ ಕೇಳ್ತಾ ಇದ್ದೀರಿ ಅಲ್ವಾ? ಬ್ರದರ್ ಬನ್ನಿ, ನೀವೇನೋ ಆಗ್ಲೇ ಹೇಳ್ತಾ ಇದ್ರಿ ಅಲ್ಲಲ್ಲ, ಏನ್ ಹೇಳ್ತೀರಿ ಇನ್ಸಿಡೆಂಟ್ ಬಗ್ಗೆ? ಡಿಕೆ ಶಿವಕುಮಾರ್ ಅವರು, ನನ್ನ ಹೆಸರು ಶಿವ ಅದೆ, ಸಿದ್ದರಾಮಯ್ಯ ಸರ್ ರಾಮ ಅದೇ ಅಂದ್ಬಿಟ್ಟು ಅವ್ರನ್ನ ಪೂಜೆ ಮಾಡಕ್ ಆಗತ್ತೆ ಯಾರಾದ್ರು? ಹೇಳಿ ನೀವೇನ ದೇವ್ರು ದೇವ್ರನ್ನೇ ಪೂಜೆ ಮಾಡ್ತಾರೆ ವಿನಃ ಸಿದ್ದರಾಮಯ್ಯ ಅವರ ಡಿಕೆ ಶಿವಕುಮಾರ್ ಅಲ್ಲಿ ಪೂಜೆ ಮಾಡಕ್ ಆಗತ್ತಾ? ಆಗತ್ತಾ ಸರ್? ದೇವ್ರನ್ನ ದೇವಸ್ಥಾನದ ಪೂಜೆ ಮಾಡ್ತಾರೆ ವಿನಃ ಅದ್ರದ್ದೇ ಆದಂತ ಒಂದು ನೀತಿ ನಿಯಮಗಳಿದಾವೆ ಅಲ್ವಾ ಸರ್? ವಾಟ್ ಅಬೌಟ್ ಇಟ್? ಪ್ರೊಸೀಜರ್ ಏನಿದೆ? ಲ್ಯಾಂಡ್ ಆಕ್ಟ್ ಏನಿದೆ? ಈ ದೇಶದ ಒಂದು ಸಂವಿಧಾನದ ಒಂದು ನೀತಿ ನಿರೂಪಣೆಗಳು ಏನಿದೆ? ಓಕೆ ಅದಾಯ್ತು, ಈಗ ಅವ್ರಿಗೆ ಅದಿಲ್ಲ, ಅದು ಮಾಡ್ತಾ ಇಲ್ಲ. ನಿಮ್ ಪ್ರಕಾರ ಹೇಳಿ, ಸಂವಿಧಾನ ಬದ್ಧವಾಗಿ ಅವ್ರು ನಡ್ಕೋತಾ ಇಲ್ಲ, ಜನಗಳಿಗೆ ಇಷ್ಟ ಕಷ್ಟಕ್ಕೆ ಅವ್ರು ಬೆಲೆ ಕೊಡ್ತಾ ಇಲ್ಲ, ಅವ್ರು ಏನೋ ಬಂದದ್ ಮಾಡ್ತಾವ್ರೆ ನೀವ್ ಹೇಳ್ತಾ ಇದೀರಿ, ವಾಟ್ ನೆಕ್ಸ್ಟ್ ಮುಂದೆ ನಂಗಾರೆ ನೆಕ್ಸ್ಟ್? ನಮಗೆ ಅನುಕೂಲ ಆಗುವಂತದ್ದು, ಸಾರ್ವಜನಿಕರ ಜೊತೆಲಿ ಮಿಲನ ಆಗುವಂತದ್ದು, ಸಾರ್ವಜನಿಕರಿಗೆ ಯಾವ ನೋವು ಆಗದಂತೆ, ತೊಂದರೆ ನೋವು ಆಗದಂತೆ ನಡ್ಕೊಳ್ಳೋ ಒಂದು ಸಂವಿಧಾನದ ಪ್ರಕಾರ ನಡ್ಕೊಳ್ಬೇಕು ತಾನೆ ಸರ್? ಅಂತ ಸರ್ಕಾರ ಬರಬೇಕು ಸರ್ ನಮಗೆ. ಕರ್ನಾಟಕದಲ್ಲಿ ನೀವು ನೋಡಿದ್ದೀರಿ ಎಂತೆಂಥ ಮಹನೀಯರು ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಬಂದಿದ್ದಾರೆ ಸರ್. ಅವ್ರು ಯಾರ ಹೆಸರು ಬರ್ತಾ ಇಲ್ಲ? ಸಿದ್ದರಾಮಯ್ಯನ ನಾವು ದೇವರು ಅಂತ ಕರಿಕಾದ ಸರ್, ಡಿ ಕೆ ಶಿವಕುಮಾರ್ನ ದೇವರು ಅಂತ ಕರಿಕಾದ. ಅವ್ರ ಬ್ಯಾಕ್ಗ್ರೌಂಡ್ ಏನಾದರೂ ನಾವು ತಿರುಗಿ ನೋಡೋದೇ ಆದರೆ ದರ್ಶನ್ ಘೋರವಾದ ದುರಂತ ಸರ್. ಅಂಥ ದುರಂತದ ವ್ಯಕ್ತಿಗಳನ್ನ ನಾವು ಇವತ್ತು ಆರಾಧಿಸಬೇಕು.
ಪೂಜಿಸ್ಬೇಕು. ರಾಮ ಸಿದ್ದರಾಮ ಶಿವ ಇವತ್ತು ಹೇಳಿದ್ದನ್ನ ನಾಳೆ ಇಲ್ಲ ಅಂತಾರೆ. ಒಬ್ಬ ರಾಷ್ಟ್ರಪತಿ ಅಂದರೆ ಈ ದೇಶಕ್ಕೆ ಪವಿತ್ರವಾದ ಒಂದು ಪದವಿಯನ್ನು ಹೊಂದಿರ್ತಕ್ಕಂಥವ್ರು ವರ್ಮ ಅವರು. ಅವ್ರನ್ನ ಏಕವಚನದಲ್ಲಿ ಮಾತಾಡಿಸುವಂಥ ಒಂದು ನೀಚ ಭಾವನೆ ಇರುವಂಥವ್ರನ್ನ ನಾವು ನಾಚಿಕೆ ಪಡ್ಬೇಕು ಸರ್ ಇವನು ಮುಖ್ಯಮಂತ್ರಿ ಆಗಿರೋದಕ್ಕೆ. ಅಂಥ ವ್ಯಕ್ತಿನ ಇವನು ಮಾತಾಡಿಸೋ ಒಂದು ಸೌಜನ್ಯ. ನೀವು ಅನ್ನೋದಕ್ಕೇನು, ನೀನು ಅನ್ನೋದು ಬದಲು ನೀವು ಅನ್ನೋದಕ್ಕೇನು ಸರ್ ಇದರಲ್ಲಿ? ಈ ಟೈಮಲ್ಲಿ ಇಂಟರ್ಪ್ಟ್ ಮಾಡಿಬಿಡ್ತೀನಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಅವಳು ಇವಳು ಅಂತ ಸಿದ್ದರಾಮಯ್ಯವ್ರು ಸಂಬೋಧನೆ ಮಾಡಿದರು. ಆ ಸಂಬಂಧಪಟ್ಟಂಗೆ ಕುರ್ತಾದಂತೆ ಮಾತಾಡ್ತಾವ್ರೆ. ವಿಷಯ ಅಷ್ಟೇ, ನಾವು ಮೈಕ್ ಸಿಕ್ಕಿದೆ ಅಂತ ದೊಡ್ಡ ದೊಡ್ಡ ಸಭೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊ ಜನ ಕೂಡ ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಸ್ಪಷ್ಟವಾಗಿ ಹೇಳ್ತಾವ್ರೆ, ರಾಷ್ಟ್ರಪತಿಗೆ ಮೊನ್ನೆ ಸಿದ್ದರಾಮಯ್ಯವ್ರು ಮಾತಾಡಿದಂಥ ಪದ ಬಳಕೆ ಏನಿತ್ತು ಅದು ಬಳಸ್ಬಹುದಾ ಬಳಸಬಾರ್ದಿತ್ತ ಅನ್ನೋದನ್ನ ಹಳ್ಳಿಯವರು ಮಾತಾಡ್ತಾವ್ರೆ. ಇದು ಮಂಡ್ಯ ಜಿಲ್ಲೆಯ ಕೋಡಹಳ್ಳಿ, ಎಸ್ ಐ ಕೋಡಹಳ್ಳಿ, ಇಲ್ಲಿ ಎಸ್ ಐ ಕೋಡಹಳ್ಳಿಯ ಇಲ್ಲಿಯ ರೈತಾಪಿ ವರ್ಗದವರು ಮಾತಾಡ್ತಿರೋ ವಿಷಯ. ಹಾಗಾಗಿ ನಾವೇನು ಮಾತಾಡಿದ್ರು ನಡೆಯುತ್ತೆ, ಜಯಿಸ್ಕತ್ತೀವಿ ಅಂತ ಅನ್ನೋದು ರಾಜಕಾರಣ ನಡೆಯಲ್ಲ, ಯಾವುದೇ ಪಾರ್ಟಿ ಆಗಲಿ ಯಾರೇ ಆಗಲಿ. ಸೊ ಒಂದು ಪರ್ಟಿಕ್ಯುಲರ್ ರಾಷ್ಟ್ರಪತಿ ಬಗ್ಗೆ ಸಿದ್ದರಾಮಯ್ಯವ್ರು ಮಾತಾಡೋ ಸಂಬಂಧಪಟ್ಟಂಗೆ ಇವ್ರು ಹೇಳ್ತಾ ಇರೋದು. ಎಫಿಷಿಯೆಂಟ್ಲಿ ಯಾವುದೇ ಒಬ್ಬ ಈ ದೇಶದ ಪ್ರಧಾನಿಯಾದರೆ, ಈ ಮುಖ್ಯಮಂತ್ರಿ ಆದರೆ, ಈ ರಾಜ್ಯದ ಮುಖ್ಯಮಂತ್ರಿ ಆದರೆ, ಅವರಲ್ಲಿ ತಾರತಮ್ಯ ಬೆಳೆದು ಬರೋದು ಯಾತ್ರಿಂದ? ಈಗ ನೀವೆಲ್ಲ ಹೇಳಿದ್ರಿ, ವಿರೋಧ ಹೇಳ್ತಾ ಇದ್ದೀರಿ, ಚುನಾವಣೆ ಕರ್ನಾಟಕ ಜನ 136 ಸೀಟ್ ಗೆಲ್ಸಿಲ್ವಾ ಸರ್? ಸರ್ ಇದು ಇಲ್ಲೇನು ಅಂದರೆ, ಸ್ವಲ್ಪ ನಾವು ಗ್ರಾಮೀಣ ಪ್ರದೇಶದ ಜನ ಹಣಕಾಸಿನಲ್ಲಿ ಕೊರತೆ ಹೊಂದಿರ್ತಕ್ಕಂಥವ್ರು. ಯಾಕೆ ಅಂದರೆ ನಮ್ಮ ಮೇಲೆ ಅವರು ದಬ್ಬಾಳಿಕೆ ನಡೆಸಿ ಬೇಜಾನ್ ದುಡ್ಡನ್ನು ಹೊಡ್ಕೊಳ್ತಾ ಹೋಗಿದ್ದಾರೆ. ನಮ್ಮನ್ನು ಇವತ್ತು ನಾವು ಒಂದು ಮೂಟೆ ಉಪ್ಪು ತಂದು ಗದ್ದೆಗೆ ಹಾಕೋಕ್ಕಾಗ್ತಾ ಇಲ್ಲ. ಫೈನ್ಲಿ ಏನು ಗೊತ್ತಾ ಸರ್, ಅವ್ರು 5 ಗ್ಯಾರಂಟಿ ಕೊಟ್ಟರು, ಜನ ಗ್ಯಾರಂಟಿಗೆ ಓಟ್ ಹಾಕಿದ್ರು, ಬಿ ಜೆ ಪಿ ಅವ್ರು ಭ್ರಷ್ಟಾಚಾರ ನೋಡಿ ಓಟ್ ಹಾಕಿದ್ರು, ಏನು ಹಾಕಿದ್ರು, ಅವ್ರು ಗೆದ್ದವರೇ ಆಡಳಿತ ಮಾಡ್ತಾವ್ರೆ. ಗ್ಯಾರಂಟಿಗೆ ಓಟ್ ಹಾಕಿದ್ದು, ಗ್ಯಾರಂಟಿಗೆ ಓಟ್ ಹಾಕಿದ್ದು 47 ಲಕ್ಷ ಕೋಟಿ ಇವತ್ತು ಕರ್ನಾಟಕ ರಾಜ್ಯ ಸಾಲದಲ್ಲಿ ಬಿದ್ದಿದೆ ಸರ್. ಮುಂದೆ ಇವರು 5 ವರ್ಷ ಇರೋದೇ ಆದರೆ ಈ ದೇಶದಲ್ಲಿ ನಾವು ಹಾಕೊಂಡಿರೋ ಬಟ್ಟೆನೂ ಕೂಡ ಮಾರ್ತಾರೆ. ಫೈನ್ಲಿ ಈಗ ಓಕೆ, ಜನ ಗ್ಯಾರಂಟಿ ಹೇಳಿದ್ರು, ಹೆಂಗಸರ ಅಕೌಂಟ್ಗೆ 2,000 ಹಾಕ್ತಾವ್ರೆ, ಹೆಂಗಸ್ ಓಡಾಡೋಕ್ಕೆ ಫ್ರೀ ಬಸ್ ಬಿಟ್ಟವ್ರೆ, ಇವೆಲ್ಲ ನೋಡಿ ಲೋಕಸಭೆಗೆ ಓಟ್ ಹಾಕ್ತೀರಾ ಇಲ್ಲ ಈ ಇನ್ಸಿಡೆಂಟ್ ನೋಡಿ ಓಟ್ ಹಾಕ್ತೀರಾ? ಸರ್ ಮತ್ತೆ ನಾವು ಒಂದು ಸಾರಿ ತಪ್ಪು ಮಾಡಿದ್ದೀವಿ, ಮತ್ತೆ ತಪ್ಪು ಮಾಡೋದಾದ್ರೆ ಈ ರಾಜ್ಯ ಮಣ್ಣು ತಿನ್ನಬೇಕಾಗ್ತದೆ ಸರ್. ಈ ರಾಜ್ಯದ ಜನ ಇಡೀ ಆಂದೋಲನದಲ್ಲಿ ಬರೀ ಗಲಾಟೆಗಳೇ ನಡೀತದೆ, ಯಾವುದು ಸಾಮಾಜಿಕ ಆಂದೋಲನ ನಡೆಯಲ್ಲ ಸರ್ ಇದರಲ್ಲಿ. ನೀವು ಯೋಚನೆ ಮಾಡಿ. ಸೊ ಹಂಗಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಜ್ಯದ 28ರಲ್ಲಿ ನಾವು 20 ಜಾಸ್ತಿ ಗೆಲ್ತೀವಿ ಅನ್ನೋದು ಭ್ರಮೆ ಅಂತ ಹೇಳ್ತೀರಿ? ಭ್ರಮೆನೆ ಸರ್, ಅದು ಭ್ರಮೆನೆ. ಮೆಂಟಲಿ ಈಗ ಎಲ್ಲ ಬುದ್ಧಿವಂತರಾಗಿದ್ದಾರೆ ಸರ್. ಅವತ್ತು ಎ ಬಿ ಸಿ ಡಿ ಗೊತ್ತಿಲ್ಲದೆ ಇರೋರು ಇವತ್ತು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಎಲ್ಲ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಮನುಷ್ಯನಿಗೆ ಬೆಳೀತಾ ಅದು ಬೆಳೆದು ಹೋಗ್ತದೆ. ಈಗ ಈ ಇವೆಲ್ಲ ಬೆಳವಣಿಗೆ ಈಗ ಲೋಕಸಭೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲ ಜನಕ್ಕೆ ತಲುಪಿಸಿದ್ವಿ, ಪ್ರತಿ ಮನೆಗೂ 2,000 ಅಕೌಂಟ್ಗೆ ಹಾಕಿದೀವಿ, ಪ್ರತಿ ಹೆಂಗಸನ್ನು ಫ್ರೀ ಬಸ್ಸಲ್ಲಿ ಓಡಾಡಕ್ಕೆ ಬಿಟ್ಟಿದ್ದೀವಿ. ಹಾಗಾಗಿ ಇವೆಲ್ಲ ಸಣ್ಣ ಪುಟ್ಟ ಇವೆಲ್ಲ ಮಂಡ್ಯದಲ್ಲೆಲ್ಲ ವರ್ಕೌಟ್ ಆಗಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಹೌದು, ಕಾಂಗ್ರೆಸ್ ಲಾಭನ ನಷ್ಟನ ಇದು? ಕಾಂಗ್ರೆಸ್ಗೆ ನಷ್ಟ. ಅದ್ರಿಂದ ಏನು ಪ್ರಯೋಜನ ಇಲ್ಲ ಸರ್, ಏನು ಪ್ರಯೋಜನ ಇಲ್ಲ. ಈಗ ರೈತರ ಜಮೀನ್ ಮೇಲೆ ಆಕ್ಟ್ ಮಾಡಿದ್ದಾರೆ. ಒಂದು ಜಮೀನ ನಾವು ಮದುವೆಗೋ ಕಷ್ಟಕ್ಕೋ ಸುಖಕ್ಕೋ ಅಂತ ಮಾರಾಟ ಮಾಡ್ಬೇಕು ಅಂದ್ರೆ ರೆವಿನ್ಯೂನಲ್ಲಿ 1:10 ಮಾಡಿದ್ದಾರೆ. ಈಗ 1:10 ಮಾಡಿದ್ದಾರೆ. ಒಂದಲ್ಲ, ರೈತ ಬಳಸುವಂತ ಯಾವುದೇ ಒಂದು ಸೌಲಭ್ಯಗಳು ಏನಿದೆ, ಏನು ಒಂದು ಉಪಕರಣಗಳಿದೆ, ಅದ್ರ ಮೇಲೆಲ್ಲ 1:4 ಮಾಡಿದ್ದಾರೆ. ಅವ್ರು ಯಾವ ದುಡ್ಡು ಕೊಡ್ತಾ ಇಲ್ಲ ಸರ್, ನಮ್ಮ ದುಡ್ಡು ನಮಗೆ ಕೊಡ್ತಿದ್ದಾರೆ. ಅದರಲ್ಲೂ ಏನು 6 ಅದರಲ್ಲಿ 2 ಕೊಡ್ತಾರೆ, 10 ಹೊಡೆದು ಅದರಲ್ಲಿ 2 ಕೊಡ್ತಾರೆ. ನೀವು ಅಲ್ಲ, ಇವ್ರ ಸರ್ಕಾರ ದುಡ್ಡು ಇವ್ರನ್ನ ಅವ್ರು ಸರ್ಕಾರ ನಡೆಸಿ ಅಂತ ಅವ್ರು ಬಿಟ್ರೆ ನಮ್ಮ ದುಡ್ಡು ನಮಗೆ ಕೊಡ್ತಾವ್ರೆ ಅಷ್ಟೇ, ಇನ್ನೇನು ಇಲ್ಲ. ಈಗ ಲೋಕಸಭೆ ಲೆಕ್ಕಾಚಾರ ಏನು? ಲೋಕಸಭೆಯಲ್ಲಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಬರಲ್ಲ ಸರ್, ಬರಲ್ಲ, ಖಂಡಿತ ಬರಲ್ಲ. ಏನ್ ಹೇಳ್ತೀರಿ ಕಾಂಗ್ರೆಸ್ ಲೀಡರ್ಗೆ, ಏನ್ ಹೇಳ್ತೀರಿ ನೀವು ಸರ್? ಕಾಂಗ್ರೆಸ್ ಅನ್ನೋದು ರಾಷ್ಟ್ರೀಯ ಪಕ್ಷ ಸರ್, ಕಾಂಗ್ರೆಸ್ಗಿದ್ದ ಗೌರವ ಇದ್ದೇ ಇದೆ. ಕಾಂಗ್ರೆಸ್ ನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ನೋಡಿ, ಅವ್ರನ್ನ ನಾಶ ಮಾಡಬೇಕು ನಾವು. ಅವ್ರ ನಾಶ ಮಾಡಬೇಕು ಅಂದ್ರೆ ಏನು ಕತ್ಕಾಡೋದು ಕಡಿಬೇಕಾಗಿಲ್ಲ, ಅವ್ರನ್ನ ಎಲೆಕ್ಷನ್ ಅಲ್ಲಿ ಅವ್ರನ್ನ ಕೂರಿಸ್ಬೇಕು. ಅವ್ರ ಆಸ್ತಿ ಅಂತಸ್ತು ಅವರ ಒಂದು ವಹಿವಾಟುಗಳನ್ನ ಕಾಪಾಡೋಕ್ಕೋಸ್ಕರ ಸರ್ ಅವರು ಈ ಎಲೆಕ್ಷನ್ ಈ ತಂತ್ರಗಾರಿಕೆ ಮಾಡಿ ರಾಜಕಾರಣ ಮಾಡ್ತಾ ಇರೋದು.
ಒಬ್ಬಪ್ಪ 1000 ಎಕರೆ 1200 ಎಕರೆ 1000 ಕೋಟಿ ಹಣನ ಲೂಟಿ ಹೊಡೆದು ಬ್ಯಾಂಕಲ್ಲಿ ಇಟ್ಕೊಂಡು ಸ್ವಿಸ್ ಬ್ಯಾಂಕಲ್ಲಿ ಇಟ್ಕೊಂಡು ಆ ಹಣನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅಧಿಕಾರದಲ್ಲಿ ಉಳಿಯೋಕ್ಕೋಸ್ಕರ ನಾವೆಲ್ಲರನ್ನು ಕೂಡ ಬಳಸ್ತಾ ಇದ್ದಾರೆ. ಎಸ್, ನಮ್ಮ ಕ್ಯಾಮ್ರಾಮನ್ಗೆ ಹಿಂದೆ ಹೋಗಿ ಪ್ಯಾನ್ ಮಾಡಕ್ಕೆ ಹೇಳ್ತೀನಿ, ಎಲ್ಲರೂ ಕೂಡ ಕವರ್ ಆಗಲಿ. ನನಗೆ ಎಸ್ ಐ ಕೋಡಳ್ಳಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಇಲ್ಲಿಯ ಜನ ಏನು ಕೆರಗೋಡ್ ಇನ್ಸಿಡೆಂಟ್ ಸಂಬಂಧಪಟ್ಟಂಗೆ ಬಿಜೆಪಿ JDS ನಾಯಕರು ಜಂಟಿ ಪಾದಯಾತ್ರೆ ಹೋದ್ರು. ಇಲ್ಲಿ ಜನಗಳನ್ನ ಮಾತಾಡ್ಸಾಗ ಬಹುತೇಕರ ಅಭಿಪ್ರಾಯ, ನಮ್ಮ ಪಾಡ್ಗೆ ನಾವು ಇಟ್ಟುಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಧರ್ಮವಾಗಿ ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಬಿಟ್ಬಿಡಿ ಇವೆಲ್ಲ ಅವಶ್ಯಕತೆ ಏನಿಲ್ಲ ಅಂತ ಅದನ್ನು ಮೀರಿ ಮಾತಾಡಿದ್ರು. ನಾನು ಕೇಳಿದ್ದೇನೆ, ಲೋಕಸಭೆ ಚುನಾವಣೆ ಬಂತಲ್ಲ, ಕಾಂಗ್ರೆಸ್ನವರು ಹೆಂಗಸರಿಗೆ ಫ್ರೀ ಓಡಾಡೋಕ್ಕೆ ಬಸ್ಬಿಟ್ಟವ್ರೆ, ಅಕೌಂಟ್ಗೆ 2000 ಹಾಕ್ತವ್ರೆ, ಇವೆಲ್ಲವೂ ಕೂಡ ಲಾಭ ಆಗಲ್ವೆ, ಓಟ್ ಹಾಕಲ್ವೇ ಅಂತ ಅದು ಬೇರೆ ಇದು ಬೇರೆ ನಮ್ಮ ಹತ್ರ ಕಿತ್ತು ಕೊಡ್ತವ್ರೆ. ಅವರು ನಮಗೆ ಒಂದು ರೈತರಿಗೆ 4 ಪಟ್ಟು ಜಾಸ್ತಿ ಮಾಡವ್ರೆ, ರೆವಿನ್ಯೂ ಏನು ಭೂಮಿ ಕೊಳ್ಬೇಕಾದ್ರೆ ಮಾರಬೇಕಾದಂಥ ವ್ಯತ್ಯಾಸದಲ್ಲಿ ಕೂಡ ಸಬ್ ರಿಜಿಸ್ಟರ್ ಜಾಸ್ತಿ ಮಾಡವ್ರೆ, ಹಾಗಾಗಿ ಇವೆಲ್ಲ ಲಾಭ ಆಗಲ್ಲ. ಕಾಂಗ್ರೆಸ್ಗೆ ಇದು ನೆಗೆಟಿವ್, ಕಾಂಗ್ರೆಸ್ಗೆ ನಷ್ಟ, ಲಾಭ ಅಲ್ಲ ಈ ಬೆಳವಣಿಗೆ ಅನ್ನೋದು ಇವ್ರ ಅಭಿಪ್ರಾಯ. ನನಗೆ ಇವರೆಲ್ಲರನ್ನು ಮಾತಾಡ್ಸಕ್ಕೆ ಅನಿಸಿದ್ದು, ಈ ಇನ್ಸಿಡೆಂಟ್ ಸಪ್ರೇಟು, ಇದೆಲ್ಲ ಒಂದು 3-4 ದಿನದ ಇನ್ಸಿಡೆಂಟ್ ಅಷ್ಟೇ. ಇದನ್ನು ಮೀರಿ ಈ ಹಿಂದೆಯೂ ಸಹ ಜನಗಳು ಕಾಂಗ್ರೆಸ್ ಬಗೆಗಿನ ಒಲವಲ್ಲಿ ಇನ್ನು ಜಾಸ್ತಿ ಕಂಡಂಗೆ ಕಾಣ್ತಿಲ್ಲ, ಬಿಕಾಸ್ ಆಫ್ ಬೇರೆ ಬೇರೆ ಕಾರಣ. ಗೌಡರು ಕೊಟ್ಟರು ಬಿಟ್ರಲ್ಲ ಸರ್, ಗಂಡ ಹೆಂಡತಿ ಕುಟುಂಬನೇ ಒಡೆದಾಕ್ಬಿಟ್ರು, ಇದೊಂದು ಸರ್ಕಾರನೇನ್ರಿ? ಆ ಗಂಡ ಹೆಂಡತಿ ಮಲಗೋಕ್ ಜಾಗ ಇಲ್ದಂಗ್ ಮಾಡಾಕ್ಬಿಟ್ಟಿದ್ದಾರೆ, ಇದೊಂದು ಸರ್ಕಾರನಾ? ಸಿದ್ದರಾಮಯ್ಯನಿಗೆ ಸರ್ 13 ಬಜೆಟ್ ಅಂತ ಇವತ್ತು ನಾನು ಮಂಡಿಸ್ತಿದ್ದೆ ಸರ್, 20 ಬಜೆಟ್ ಮಂಡಿಸ್ತಿದ್ದೆ ಇವನ್ ತಾತನಂತಹ ಬಜೆಟ್ಗಳನ್ನ ನಾನು ಮಂಡಿಸ್ತಿದ್ದೆ ಸರ್. ಆ ಬಜೆಟ್ ಸರ್ ಅಷ್ಟು ಈಸಿ ಇಲ್ಲ. ಟೋಟಲಿ ಕರ್ನಾಟಕದ ಒಂದು ಆಯವ್ಯಯ ಏನಿದೆ, ಆಯವ್ಯಯದಲ್ಲಿ ಯಾವ್ಯಾವ ಆಯವ್ಯಯದಲ್ಲಿ ಎಷ್ಟೆಷ್ಟು ಹಣ ಬರ್ತದೆ, ಯಾವುದಕ್ಕೆ ಇದನ್ನು ಉಪಯೋಗಿಸ ಮಾಡ್ಕೊಳ್ಬೇಕು ಅನ್ನೋ ಯೋಚನೆ ಮಾಡದೇನೆ ಈ ಹಣದಲ್ಲಿ ಎಷ್ಟು ಹೊಡಿಬೇಕು, ಈ ಹಣದಲ್ಲಿ ಎಷ್ಟು ಹೊಡಿಬೇಕು, ಈ ಹಣದಲ್ಲಿ ಎಷ್ಟು ಹೊಡಿಬೇಕು ಇದ ಸರ್. ಐದು ಸಿಂದ ಅಂತ ಇವ್ರ ಸರ್ಕಾರ 5 ವರ್ಷ ನಮ್ಮ ಎಲ್ಲಾ ಜನಗಳಿಗೂ ಕೊಟ್ಬಿಟ್ರೆ ನಾವು ನಮ್ಮ ದೇಶ ನಮ್ಮ ಕರ್ನಾಟಕ ಶ್ರೀಲಂಕಾ ಆಗೋಯ್ತದೆ. 1 ಕೆಜಿ ಅಕ್ಕಿ 200 ರೂಪಾಯಿ ಆಗ್ಬೋದು, 1 ಮೊಟ್ಟೆ 100 ರೂಪಾಯಿ ಆಗ್ಬೋದು, ಗ್ಯಾರಂಟಿ ಇದು. ಜೈ ಶ್ರೀರಾಮ್. ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಮರಿಂದ ಸರ್ಕಾರ ಬತ್ತು ಅಂತ ಹೇಳ್ತಾರಲ್ವಾ, ಹಂಗ್ರೆ ಹಿಂದೂಗಳು ಯಾರು ಕಾಂಗ್ರೆಸ್ ಕೋಟ್ ಹಾಕಿಲ್ಲ? ವಿಷಯಕ್ಕೆ ಬರ್ತೀನಿ. 100 ಜನದಲ್ಲಿ 99 ಜನ ಬಹುತೇಕ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಹಾಕೋ, ಹಾಗಾಗಿ ಅವ್ರನ್ನ ಕಾಂಗ್ರೆಸ್ ಅವರು ಈ ಹಿಂದೆ ಆಫ್ಟರ್ ಬಾಬ್ರಿ ಮಸೀದಿ ಧ್ವಂಸ ಆದ್ಮೇಲೆ ಮುಸಲ್ಮಾನರ ಪರ ಕಾಂಗ್ರೆಸ್, ಹಿಂದೂಗಳ ಪರ ಬಿಜೆಪಿ ಅಂತಲೇ ಕ್ಲೈಮ್ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಅವ್ರು ಹೇಳ್ತಿರೋದಲ್ಲಿ ತಪ್ಪೇನಿಲ್ಲ. ಅಲ್ಲಲ್ಲ, ಒಂದ್ ನಿಮಿಷ, ಬಂದೆ ಡಿ ಕೆ, ನಾನು ನಿಮ್ಗೆ ಹೇಳ್ತೇನೆ ಸರ್, ನಾನು ವಿಷಯಕ್ಕೆ ಬಂದೆ ಅಣ್ಣ. ಅಣ್ಣ ನಾನು ವಿಷಯಕ್ಕೆ ಬಂದೆ ತಳಣ್ಣ. ಅಲ್ಲಲ್ಲ ಅಣ್ಣ, ನಾನು ಬಂದೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ನವ್ರು ಹೇಳ್ತಾವ್ರಲ್ಲ ನಮ್ಗೆ ಮುಸ್ಲಿಮ್ಸ್ ವೋಟ್ ಹಾಕೋ ಪೂರ ಅಂತ, ಅದು ಸತ್ಯನೇ, ಸುಳ್ಳೇನಲ್ಲ, ಸರಿನಾ? ಎರಡನೇ ವಿಚಾರ, ಈಗ ಅವ್ರು ವೋಟ್ ಹಾಕವ್ರೆ ಅಂತ ಅವ್ರು ಕೆಲಸ ಮಾಡ್ತಾವ್ರೆ, ಅವ್ರ ಪರವಾಗಿ ಒಂದಷ್ಟು ಯೋಜನೆ ಕೊಡ್ತಾವ್ರೆ, ಅದು ಸತ್ಯ. ಅವ್ರು ಹೇಳ್ಕೊಂಡವ್ರೆ ಇತಿಹಾಸ ಮೋದಿ ಇತಿಹಾಸ ಬರೆದಿದ್ದಾರೆ, ಅದು ನಮ್ಮ ಇಂಡಿಯಾಗೆ ಗೊತ್ತಾಗಿದೆ. ಸರಿ, ಓಕೆ, ಫೈನಲ್ ಪ್ರಶ್ನೆ ಮಂಡ್ಯದವ್ರಿಗೆ. ಕಳೆದ ಬಾರಿ ಅಣ್ಣ ಒಂದ್ ನಿಮಿಷ, ಕಳೆದ ಬಾರಿ JDS ಕಾಂಗ್ರೆಸ್ ಮೈತ್ರಿ ಕೂಟದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ನಿಂತಿದ್ರು, ಸುಮಲತಾ ಅವರ ಮಂಡ್ಯ ಜನ ಗೆಲ್ಸಿದ್ರು, ಗೆಲುವೆ. ಈ ಸಾರಿ JDS BJP ಮೈತ್ರಿಕೂಟ ಬಂದೆ ಅಣ್ಣ ಪ್ರಶ್ನೆ ಅಣ್ಣ, ಈಗ JDS BJP ಮೈತ್ರಿಕೂಟ ಚುನಾವಣೆ, ಈ ಚುನಾವಣೆ ಏನು ಸಿಂಗಲ್ ಲೈನ್ ಸರ್, ಬದಲಾವಣೆ ಆಗುತ್ತೆ ಸರ್, 100% ಬದಲಾವಣೆ ಆಗುತ್ತೆ. ಮಂಡ್ಯದಲ್ಲಿ ಯಾವಾಗಲೂ ಇತಿಹಾಸ ಸೃಷ್ಟಿಯಾಗಲಿ, ಇತಿಹಾಸ ಸೃಷ್ಟಿಯಾಗುತ್ತೆ ಸರ್. ಇವತ್ತೆಲ್ಲ ಸುಮಾರು 100 ವರ್ಷದಿಂದ ಇತಿಹಾಸ ಇದೆ. ಮಂಡ್ಯ ಈಸ್ ಈಕ್ವಲ್ ಟು ಇಂಡಿಯಾ, ಇಡೀ ಇಂಡಿಯಾನೇ ಮಂಡ್ಯ ಎದುರು ನೋಡುತ್ತೆ. ಅಂಬರೀಷ್ ಅವರ ಒಬ್ಬರ ಒಂದು ದರ್ಶನದಿಂದ ಮಾತ್ರ ಸರ್ ಸುಮಲತಾ ಗೆಲ್ಲಕ್ಕೆ ಸರ್ ಆಯಿತು. ಅವಳು ಸೆರಗೋಟದ್ದು ಅನುಕಂಪಕ್ಕೆ ದಾರಿ ಆಯಿತು. 800 ಕೋಟಿ ಹಣನ, 800 ಕೋಟಿ ಹಣನ ಸುಮಲತಾನ ಗೆಲ್ಸಕ್ಕೆ ಮಂಡ್ಯದ ಅಭಿವೃದ್ಧಿಗೆ ಕೊಟ್ಟರು. ಆ ಹಣ ಸದುಪಯೋಗ ಆಗಲೇ ಇಲ್ಲ ಸರ್ ಅದು. ಎಸ್, ಒಟ್ಟಾರೆ ಇದು ಮಂಡ್ಯ ಲೋಕಸಭೆ ಚುನಾವಣೆ ಮುಂದೆ ಬೇರೆ ಬೇರೆ ಥರ ಇರುತ್ತೆ, ಬಿಕಾಸ್ ಆಫ್ ಈ ಬೆಳವಣಿಗೆ ಕಾಂಗ್ರೆಸ್ ಒಳ್ಳೇದಲ್ಲ ಅಂತ ಇಲ್ಲಿರೋ ಜನ ಹೇಳ್ತಾರೆ. ಇನ್ನೂ ಬೇರೆ ಬೇರೆ ಊರು ಮುಂದೆ ಹೋಗ್ತಾ ಮಾತಾಡ್ತೀನಿ. ಧನ್ಯವಾದ. ನಿಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ ಈ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಮತ್ತೆ ಈ ವಿಚಾರದಲ್ಲಿ ಆಡುವಂತ ರೀತಿ ನೀತಿಗಳು ಸರಿಯೇ ತಪ್ಪೇ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.